ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಜನಪದ ಸಾಹಿತ್ಯ ಜೀವನ ಸ್ವಾರಸ್ಯವನ್ನು ಆಡುಭಾಷೆಯಲ್ಲಿ ಚುಡುತ್ತದೆ ಹಿಂದಿನ ಕಾಲದ ಮಹಿಳೆಯರು ತಾವು ಅನುಭವಿಸಿದ ನೋವು ನಲಿವುಗಳನ್ನು ಜಾನಪದಗಳ ಮೂಲಕ ಹಾಡುತ್ತಿದ್ದರು ಎಂದು ಲಕ್ಷ್ಮೀ ಆರಿಬೆಂಚಿ ಹೇಳಿದರು ಸ್ಥಳೀಯ ಸವಳಬಾವಿ ಓಣಿಯ ಸ್ವಾದಿಮಠದಲ್ಲಿ ಸೋಮವಾರ ಜರುಗಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಜ್ಞಾನ ವಿಕಾಸ ಯೋಜನೆಯಡಿ ಮಹಿಳಾ ಸಮಾವೇಶ ಹಾಗೂ ಹೊಸ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಮಾಜದಲ್ಲಿ ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುವಲ್ಲಿ ಮಹಿಳೆಯರ ಪಾತ್ರ ಬಹುಮುಖ್ಯವಾಗಿದೆ ಕಾರಣ ಗರ್ಭಿಣಿ ಮಹಿಳೆಯರು ತಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ಸಮಾಜದ ಉತ್ತಮ ಪ್ರಜೆಯನ್ನಾಗಿಸಲು ಧಾರ್ಮಿಕ ಹಾಗೂ ದಾರ್ಶನಿಕ ತತ್ವಾದರ್ಶಗಳ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಇದರ ಜೊತೆಗೆ ಜಾನಪದ ಸಾಹಿತ್ಯವನ್ನು ಆಲಿಸುವಂತಾಗಬೇಕು ಜಾನಪದವು ಮಹಿಳೆಯರನ್ನು ಜಾಗೃತಗೊಳಿಸುತ್ತದೆ ಎಂದು ಹೇಳಿದರು ಹಂಬಲವ ಮರತಾಳ ತಾಯಿ ಹಂಬಲವ ಮರತಾಳ ನನ ಮಗಳ ತಲೆದಿಂಬ ತೋಳ ತಲೆದಿಂಬ ತಾಲೂಕ ಯೋಜನಾಧಿಕಾರಿ ಸಂಜೀವ್ ಗೌಡ ಮಾತನಾಡಿ ತಾಲೂಕಿನಲ್ಲಿ ಇದುವರೆಗೂ ಒಂದ್ ಸಾವಿರದ ಎರಡ್ನೂರು ಸಂಘಗಳಿದ್ದು ಇವತ್ತಿಗೆ ಒಟ್ಟು ಮೂರ್ ಸಾವಿರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಇದುವರೆಗೂ ಸ್ಥಳೀಯವಾಗಿ ಸಂಘದಿಂದ ನಲವತ್ತು ಕೋಟಿ ಸಾಲ ವಿತರಣೆ ಮಾಡಲಾಗಿದೆ ಅನಕ್ಷರಸ್ಥರಿಗೂ ಸಹ ಸಾಲ ಸೌಲಭ್ಯ ಒದಗಿಸಲಾಗಿದೆ ಮಹಿಳೆಯರಿಗಷ್ಟೇ ಅಲ್ಲದೆ ಪುರುಷರ ಸಂಘಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಇವತ್ತಿನ ಒಂದೇ ದಿನದಲ್ಲಿ ಇಪ್ಪತ್ತೊಂದು ಸಂಘಗಳನ್ನು ಸ್ಥಾಪಿಸಿ ಚಾಲನೆ ನೀಡಲಾಗಿದೆ ಎಂದರು ಇದೇ ವೇಳೆ ಸಂಘದಿಂದ ಸಾಲ ಸೌಲಭ್ಯ ಪಡೆದು ಸ್ವಉದ್ಯೋಗದಲ್ಲಿ ಪ್ರಮುಖ ಪಾತ್ರ ವಹಿಸಿ ಮುಖ್ಯವಾಹಿನಿಗೆ ಬಂದ ಮಹಿಳೆಯರಿಗೆ ಸನ್ಮಾನಿಸಲಾಯಿತು ಈ ವೇಳೆ ಮಾಜಿ ಪುರಸಭೆಯ ಅಧ್ಯಕ್ಷ ಶಿವಾನಂದ ಹೂಗಾರ ಪ್ರಮೀಳಾ ಯಮುನಾ ಸೇರಿದಂತೆ ಮಹಿಳಾ ಸಂಘದ ಸದಸ್ಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು